ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸ್ಟ್ಯಾಂಡ್ ಉಪಯೋಗಿಸ್ಕೊಂಡು ಹೇಗೆ ಎರಡು ಸ್ಟೆಪ್ನಲ್ಲಿ ಸ್ಯಾರಿ ಉಡಿಸ್ಬೋದು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹರಡ್ಕೊಂಡು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ 2 ಇಂಚು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ತಾ ಬರಬೇಕಾಗತ್ತೆ. 2-2.5-3 ಇಂಚು ಅಗಲ ಆಗುವಷ್ಟು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕು. ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ, ಅಲಂಕಾರ ಅನ್ನೋದು ಚೆನ್ನಾಗಿ ಬರುತ್ತೆ. ನಾವು ಸೆರಿಗೆಗೆ 4-5 ಮೊಳ ಆಗುವಷ್ಟು ಸೀರೆಯನ್ನು ಬಿಟ್ಕೊಂಡು ಉಳಿದಿರುವಂಥ ಭಾಗನ ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಒಂದು ಸಲ ನೆರಿಗೆಯನ್ನು ಮಾಡ್ಕೊಂಡ ನಂತರ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಬಾರ್ಡರ್ ಹತ್ರ ನಾವು ಪಿನ್ನು ಅಥವಾ ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಇನ್ನೊಂದು ಬಾರ್ಡರಲ್ಲೂ ಸಹ ನಾವು ಇದೇ ರೀತಿಯಾಗಿ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ನೀವು ನೆರಿಗೆಗಳನ್ನ ಜೋಡಿಸ್ತೀರಾ ಅಲಂಕಾರ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸಿದ ನಂತರ ಮಧ್ಯಭಾಗದಲ್ಲೂ ಸಹ ಇದೇ ರೀತಿಯಾಗಿ ನೀವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪು ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ. ನಂತರ ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕಾಗುತ್ತೆ. ನಂತರ ನಾವಿವಾಗ ಸೆರಗನ್ನು ಪ್ಲೀಟ್ಸ್ ಮಾಡ್ಕೋಬೇಕು. ನಾನಿಲ್ಲಿ 1.5 ಅಥವಾ 2 ಮಾರು ಆಗುವಷ್ಟು ಸೀರೆಯನ್ನು ಬಿಟ್ಕೊಂಡಿದ್ದೀನಿ ಸೆರಗಿಗೆ ಅಂತ ಹೇಳಿ. ಸಣ್ಣ ಸಣ್ಣದಾಗಿ ಸೆರಗನ್ನು ನಾವು ಈ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಸೀರೆಯನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು 3-4 ಪ್ಲೀಟ್ಸ್ ಬರೋ ರೀತಿಯಲ್ಲಿ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ 3 ಪ್ಲೀಟ್ಸನ್ನು ಸಣ್ಣದಾಗಿ ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಹಾಕಿದ ನಂತರ ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಳ್ತಾ ನಾವು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ತಾ ನೆರಿಗೆಗಳನ್ನ ಮಾಡ್ಕೋಬೇಕು. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ವಿಡಿಯೋಗಳಿಗಾಗಿ. ನೋಡಿ, ನಾನು ಈ ರೀತಿಯಾಗಿ ನೆರಿಗೆಯನ್ನು ಮಾಡಿ ಇಟ್ಕೊಂಡಿದ್ದೀನಿ. 4-5 ಮೊಳ ಆಗುವಷ್ಟು ಸೆರಿಗೆಗೆ ಬಿಟ್ಕೊಂಡು ಉಳಿದಿರುವಂಥ ಭಾಗನ ನಾನು ಸೀರೆಯನ್ನು ನೆರಿಗೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದೀನಿ. ಸ್ಟ್ಯಾಂಡ್ದು ಮೆಷರ್ಮೆಂಟು ಡಿಸ್ಪ್ಲೇನಲ್ಲೇ ಬರ್ತಾ ಇರುತ್ತೆ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ನಾನು ಸಣ್ಣದಾಗಿರುವಂಥ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದೀನಿ. ಇದು ಪ್ರೈಸ್ ಬಂದು 300 ಅಥವಾ 350 ಇರ್ಬೋದು. ನಾನು ಒಂದು 4-5 ಇಯರ್ಸ್ ಬ್ಯಾಕ್ ತೊಗೊಂಡಿರುವಂಥದ್ದು. ಸೊ ಈಗ ಸ್ಟ್ಯಾಂಡ್ಗೆ ನಾನಿಲ್ಲಿ ಪೇಪರಿಂದ ಈ ರೀತಿಯಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನ್ಯೂಸ್ ಪೇಪರಿಂದ ಕವರ್ ಮಾಡ್ಕೊಳ್ಳೋದ್ರಿಂದ ಸೀರೆ ಏನೂ ಡ್ಯಾಮೇಜ್ ಆಗಲ್ಲ, ಸೀರೆ ನೀಟಾಗಿ ಇರುತ್ತೆ. ಕೆಲವು ಟೈಮ್ ಈ ಥರ ಸ್ಟ್ಯಾಂಡ್ಗಳಲ್ಲಿ ಎಡ್ಜಸ್ ಸ್ವಲ್ಪ ಶಾರ್ಪ್ ಆಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಪೇಪರಿಂದ ಕವರ್ ಮಾಡ್ಕೋಬೇಕು. ನೀವು ದೊಡ್ಡ ಸೈಜಾದರೂ ಸ್ಟ್ಯಾಂಡ್ ತೊಗೋಬೋದು, ಅಥವಾ ಈ ರೀತಿ ಸಣ್ಣದಾಗಿರುವಂಥ ಸ್ಟ್ಯಾಂಡ್ ಆದರೂ ತೊಗೋಬೋದು. ಕೆಳಗಡೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೆ ನಾನು ಈ ರೀತಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಈಗ ಸೀರೆಯ ಸೆರಗನ್ನು ಸ್ಟ್ಯಾಂಡಿನ ಹಿಂಭಾಗದಲ್ಲಿ ಇಟ್ಕೋಬೇಕು. ನಂತರ ಸೀರೆಯನ್ನು ಈ ರೀತಿ ನಾವೇನು ಪ್ಲೀಟ್ಸ್ ಮಾಡಿದ್ದೀವಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಉದ್ದಗಿಡ್ಡ ಮಾಡ್ಕೋಬೇಕು. ಒಂದು ಬಾರ್ಡರ್ಗೂ ಇನ್ನೊಂದು ಬಾರ್ಡರ್ಗೂ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಬರಬೇಕು. 4-5 ಇಂಚ್ ಅಗಲ ಆಗುವಷ್ಟು ಡಿಸ್ಟೆನ್ಸ್ನ ಮಾಡಿಕೊಂಡು ಉಳಿದಿರುವಂಥ ಸೀರೆ ಭಾಗನ ರಿಂಗ್ಸ್ ಒಳಗಡೆ ಹಾಕಬೇಕು. ನಂತರ ಶಾರ್ಟ್ ಆಗಿರುವಂತಹ ಸೀರೆ ಭಾಗನ ಪಕ್ಕಕ್ಕೆ ಇಟ್ಕೊಂಡು ಉದ್ದವಾಗಿರುವಂಥ ಸೀರೆ ಭಾಗನ ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆರಿಗೆಗೆ ಹಾಕಿರುವಂಥ ಕ್ಲಿಪ್ಗಳನ್ನೆಲ್ಲ ರಿಮೂವ್ ಮಾಡಿಕೊಂಡು ಒಂದರ ಪಕ್ಕ ಒಂದು ನೆರಿಗೆ ಅನ್ನೋದು ಬರಬೇಕು. ಆ ರಿಂಗಿನ ಸುತ್ತ ನಾವು ನೆರಿಗೆಗಳನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನೆರಿಗೆಗಳನ್ನ ನೀವಲ್ಲಿ ಅರೇಂಜ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಪ್ಲೀಟ್ಸನ್ನು ನೀವಲ್ಲಿ ಅರೇಂಜ್ ಮಾಡ್ಕೊಳ್ತೀರಾ ಅಲಂಕಾರ ಅನ್ನೋದು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಒಂದರ ಪಕ್ಕ ಒಂದು ನೆರಿಗೆಗಳು ಬರಬೇಕು. ಆ ರೀತಿಯಾಗಿ ನೀವು ಎಷ್ಟು ಸೀರೆಯನ್ನು ನೆರಿಗೆ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ನೆರಿಗೆಯನ್ನು ಸಮವಾದ ಡಿಸ್ಟೆನ್ಸಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ತುಂಡ ಇರುವಂತಹ ಸೀರೆ ಭಾಗವನ್ನು ಮೇಲ್ಭಾಗಕ್ಕೆ ಹಾಕ್ಕೊಂಡು ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆಯನ್ನು ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಸಹ ನೆರಿಗೆಯನ್ನು ಸಮವಾಗಿರುವಂಥ ಡಿಸ್ಟೆನ್ಸಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ. ಕೆಳಭಾಗದಲ್ಲಿರುವಂತಹ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಂಡ ನಂತರ ಮೇಲ್ಭಾಗದ ಸೀರೆ ಏನು ಬರುತ್ತೆ ಆ ಸೀರೆಯಲ್ಲಿರುವಂತಹ ನೆರಿಗೆಯನ್ನು ಸಹ ಇದೇ ರೀತಿಯಾಗಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ ನಂತರ ಆ ರಿಂಗಿಗೆ ಸಮವಾಗಿ ಹೊಂದುವಂಥ ಒಂದು ತಟ್ಟೆಯನ್ನು ಇಟ್ಕೋಬೇಕು. ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ತಟ್ಟೆಯನ್ನು ಇಟ್ಕೊಂಡ ನಂತರ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಆ ಸ್ಟ್ಯಾಂಡಿಗೆ ಸರಿ ಹೊಂದುವಂಥ ಒಂದು ಬಿಂದಿಗೆಯನ್ನು ಇಟ್ಕೊಳ್ಳಿ.
ಹಾಗೆ ಆ ಬಿಂದಿಗೆಗೆ ನಾನು ಇಲ್ಲಿ ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ. ಹೊಸದಾಗಿ ಉಡಿಸೋ ಅಂಥವ್ರು ನೀರನ್ನು ತುಂಬಿಸಿ ಅಥವಾ ಅಕ್ಕಿಯನ್ನು ತುಂಬಿಸಿ ನೀವು ಇಟ್ಕೊಂಡು ನಂತರ ಸೆರ್ಗನ್ನು ಹಾಕ್ಬೋದು, ಇಲ್ಲಾಂದರೆ ಹಾಗೆ ಇಟ್ಕೊಂಡು ಲಾಸ್ಟಲ್ಲಿ ನೀವು ನೀರು ಅಥವಾ ಅಕ್ಕಿಯನ್ನು ಸೇರಿಸ್ಬೋದು. ಸೆರ್ಗನ್ನು ನಾವು ನಾರ್ಮಲ್ ಆಗಿ ಹಾಕ್ತೀವಲ್ಲ ಆ ರೀತಿಯಲ್ಲಾದರೂ ಹಾಕ್ಬೋದು, ಅಥವಾ ನಾವು ದುಪ್ಪಟ್ಟಲ್ಲಿ ಹಾಕ್ಕೊಳ್ತೀವಲ್ಲ ವಿ ಶೇಪಲ್ಲಿ ಆ ರೀತಿಯಲ್ಲಾದರೂ ಹಾಕ್ಬೋದು. ಸೀರೆ ಸೆರ್ಗನ್ನು ನಾನಿಲ್ಲಿ ಒಂದು ಕಡ್ಡಿಯ ಮೇಲಿಂದ ತೊಗೊಂಬಂದು ಇನ್ನೊಂದು ಕಡ್ಡಿಯ ಮೇಲೆ ಹಾಕ್ಬಿಟ್ಟು ಇಲ್ಲಿ ವಿ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾವು ದುಪ್ಪಟ್ಟ ಹಾಕ್ಕೊಳ್ತೀವಲ್ಲ ಆ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೆರಗಿನ ಪ್ಲೀಟ್ಸ್ಗಳನ್ನ ನಾವು ಇಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಂತರ ಮಧ್ಯಭಾಗದಲ್ಲಿರುವ ಪ್ಲೀಟ್ಸನ್ನು ನೀಟಾಗಿ ಜೋಡಿಸ್ಬಿಟ್ಟು ನಾವು ಅಲ್ಲಿಂದು ಪಿನ್ನನ್ನು ಸೇರಿಸ್ಕೋಬೇಕು. ದೇವಿಯ ಎರಡು ಭುಜದ ಮೇಲೂ ಸಹ ನೆರಿಗೆಗಳನ್ನ ನಾನು ಒಂದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಅಗಲವಾಗುವಷ್ಟು ಎರಡೂ ಕಡೆಯ ಪ್ಲೀಟ್ಸನ್ನು ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ ನಂತರ ಕಳಶದ ಬಿಂದಿಗೆ ಕಾಣಿಸದೇ ಇರೋ ರೀತಿಯಲ್ಲಿ ಅಲ್ಲಿ ಒಂದು ಪಿನ್ನನ್ನು ಸೇರಿಸ್ಕೊಳ್ಳಿ. ಗುಂಡ್ಪಿನ್ನು ಅಥವಾ ಬಟ್ಟೆಯ ಪಿನ್ನನ್ನು ಸೇರಿಸ್ಕೊಂಡು ನೀವು ಕಳಶದ ಬಿಂದಿಗೆ ಕಾಣದೇ ಇರೋ ರೀತಿಯಲ್ಲಿ ಮಾಡ್ಕೋಬೋದು. ನಂತರ ಈ ರೀತಿಯಾಗಿ ಕೆಳಭಾಗದಲ್ಲಿ ವಿ ಶೇಪ್ ಅನ್ನೋದು ಬರಬೇಕು ಸೆರಗಲ್ಲಿ. ಈ ರೀತಿ ಮಾಡಿಕೊಂಡು ನಂತರ ಸೆರಗಿನ ತುದಿಗೆ ದೇವಿಯ ಸೊಂಟದ ಶೇಪು ಬರೋ ರೀತಿಯಲ್ಲಿ ಒಂದು ದಾರವನ್ನು ಕಟ್ಕೊಳ್ಳಿ. ಲೂಸಾಗಿ ಕಟ್ಕೊಳ್ಳಿ, ಒಂದು ಸ್ವಲ್ಪ ಶೇಪ್ ಬರಬೇಕು ಆ ರೀತಿ ಕಟ್ಕೊಂಡ್ರೆ ಸಾಕು. ಈ ರೀತಿ ಕಟ್ಕೊಂಡ ನಂತರ ನೀವು ಈ ರೀತಿ ದಾರ ಕವರ್ ಆಗೋ ರೀತಿಯಲ್ಲಿ ಡಾಬು ಅಥವಾ ಲೇಸನ್ನು ಸೇರಿಸ್ಬಿಟ್ಟು ದೇವಿಯ ಸೊಂಟಕ್ಕೆ ಒಂದು ಶೇಪನ್ನು ಕೊಟ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ಕಳಶದ ಬಿಂದಿಗೆ ನಿಮ್ಮ ಶಾಸ್ತ್ರದ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ಮಾವಿನೆಲೆ ವಿಳ್ಯದೆಲೆಯನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ನಂತರ ದೇವಿಗೆ ಮುಖಪದ್ಮವನ್ನು ಹಾಕಬೇಕು. ಆಮೇಲೆ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ. ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.